ಮೈತ್ರಿ ಸರ್ಕಾರ ಕೆಡವಲು ಬಿಜೆಪಿ ಷಡ್ಯಂತ್ರ ನಡೆಸ್ತಾ ಇದೆ. ಯೋಗೇಶ್ವರ್ ಮಾತ್ರವಲ್ಲ, ಅಂತ ಹಲವು ಜನರು ಸಕ್ರಿಯರಾಗಿದ್ದಾರೆ ಎನ್ನುವಂತಹ ಮಾತನ್ನ ಡಿಕೆಶಿ ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಕೆಡವಲು ಬಿಜೆಪಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಯೋಗೇಶ್ವರ್ ಮಾತ್ರವಲ್ಲ, ಅಂತ ಹಲವು ಜನರು ಸಕ್ರಿಯರಾಗಿದ್ದಾರೆ. ಸಿದ್ದರಾಮಯ್ಯ ಮಧ್ಯಪ್ರವೇಶದಿಂದ ಸರ್ಕಾರದ ಮೇಲೆ ಪರಿಣಾಮ ಬೀರಲ್ಲ, ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ರಾಹುಲ್ ಗಾಂಧಿಯವರ ಆದೇಶದಿಂದ. ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಗಣಗಾಪುರದಲ್ಲಿರುವಂತಹ ದತ್ತಾತ್ರೇಯ ದೇವಸ್ಥಾನ ಜಾಮೀನು ದೊರೆತರೆ ಪೂಜೆ ಸಲ್ಲಿಸುವಂತಹ ಹರಕೆ ಹೊತ್ಕೊಂಡಿದ್ರು ಡಿಕೆ ಶಿವರು. ಇನ್ನು ದರ್ಶನ ಮುಗಿದರೆ ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಕೆಡವೋಕೆ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ. ಕೇವಲ ಯೋಗೇಶ್ವರ್ ಅಷ್ಟೇ ಅಲ್ಲ, ಇನ್ನೂ ಹಲವರು ಕೂಡ ಆಪರೇಷನ್ ಕಮಲದಲ್ಲಿ ಸಕ್ರಿಯರಾಗಿದ್ದಾರೆ ಅನ್ನುವಂಥ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಮಧ್ಯಪ್ರವೇಶದಿಂದ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ, ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ರಾಹುಲ್ ಗಾಂಧಿಯವರ ಆದೇಶದಿಂದ, ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರಶೇಖರ್, ಡಿಕೆ ಶಿವಕುಮಾರ್ ಜಾಮೀನು ಸಿಕ್ಕಮೇಲೆ ಈ ದೇವರಿಗೆ ಹರಕೆ ಹೊತ್ಕೊಂಡಿದ್ರು ಅಂತ ಕಾಣುತ್ತೆ. ದತ್ತಾತ್ರೇಯನಿಗೆ ದರ್ಶನ ಪಡೆದಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಏನೆಲ್ಲ ಹೇಳಿದ್ರು? ಹೌದು ಪ್ರಭು, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಣಗಾಪುರದ ದತ್ತನ ದರ್ಶನಕ್ಕೆ ಇಂದು ಸಚಿವ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಭೇಟಿ ನೀಡಿ ಆ ದತ್ತನ ತೋರಣ ಪಾದಕಿಗೆ ಒಂದು ರೀತಿಯ ದರ್ಶನ ಪಡೆದ್ರು ಅಂತ ಹೇಳ್ಬಹುದು. ಜಾಮೀನು ಸಿಕ್ಕರೆ ನಾನು ದತ್ತನ ಪೂಜೆ ಸಲ್ಲಿಸ್ತೀನಿ ಅಂತಕ್ಕಂತ ಒಂದು ಹರಕೆಯನ್ನು ಡಿಕೆ ಶಿವಕುಮಾರ್ ಅವರು ಹೊತ್ತಿದ್ರು. ಆ ಹಿನ್ನೆಲೆ ಇವತ್ತು ಆ ದತ್ತನ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದ್ರು. ದರ್ಶನ ಪಡೆದು ತಮ್ಮ ಹಲವು ದಿನಗಳ ಹರಕೆಯನ್ನು ಇವತ್ತು ತೀರಿಸಿದ್ರು ಅಂತ ಹೇಳ್ಬೋದು. ಜೊತೆಗೆ ಅವ್ರ ಜೊತೆ ಅಫಜಲ್ಪುರ್ ಶಾಸಕರಾಗಿರ್ತಕ್ಕಂಥ ಎಂಐ ಪಾಟೀಲ್ ಸೇರಿದಂತೆ ಅನೇಕ ಜನರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು ಅಂತ ಹೇಳ್ಬೋದು. ಈ ವೇಳೆ ಮಾತನಾಡಿರ್ತಕ್ಕಂಥ ಸಚಿವ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಅನಗತ್ಯವಾಗಿ ನನ್ನನ್ನು ಹಿಂಸೆ ನೀಡಲಾಗುತ್ತದೆ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಮೈತ್ರಿ ಸರ್ಕಾರ ಕೂಡ ಯಾವುದೇ ರೀತಿಯ ಧಕ್ಕೆ ಆಗಲ್ಲ, ಶಾಶ್ವತವಾಗಿ ಮತ್ತೆ ಸುಭದ್ರವಾಗಿ ನಡೆಯುತ್ತೆ ಅಂತಕ್ಕಂತ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಇಲ್ಲಿ ರಾಜ್ಯದ ಸಮ್ಮಿಶ್ರ ಸರ್ಕಾರ ಉರುಳುತ್ತೆ, ಅದನ್ನು ಉರುಳಿಸ್ತಾರೆ ಅಂತಕ್ಕಂತ ಒಂದು ಊಹಾಪೋಹಗಳು ಕೇಳಿ ಬರ್ತೇವೆ. ಯಾವುದೇ ರೀತಿಯ ತೊಂದರೆ ಸಮ್ಮಿಶ್ರ ಸರ್ಕಾರಕ್ಕೆ ಆಗೋದಿಲ್ಲ ಅಂತಕ್ಕಂತ ಒಂದು ಭರವಸೆ ಕೂಡ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಮೈತ್ರಿ ಸರ್ಕಾರವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಪ್ರಶ್ನೆಗೆ, ಇಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಮತ್ತು ರಚನೆ ಆಗಿದ್ದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ರಾಹುಲ್ ಗಾಂಧಿಯವರ ವಿನಾ ಬೇರೆ ಯಾರಿಂದಲೂ ಅಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯೋಗೇಶ್ವರ್ ಅವರು ಇಲ್ಲಿ ಯೋಗೇಶ್ವರ್ ಅಲ್ಲ, ಬೇರೆ ಬೇರೆ ಯಾರೇ ಬಂದರೂ ಕೂಡ ರಾಜ್ಯದ ಮೈತ್ರಿ ಸರ್ಕಾರ ಉಳಿಸಲು ಸಾಧ್ಯ ಇಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಕಲಬುರಗಿ ಜಿಲ್ಲೆಯ ಏನು ಗಣಗಾಪುರದಲ್ಲಿರುವಂತಹ ದತ್ತಾತ್ರೇಯ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು, ಜಾಮೀನು ದೊರೆತರೆ ಪೂಜೆ ಸಲ್ಲಿಸುವಂತಹ ಹರಕೆ ಹೊತ್ಕೊಂಡಿದ್ರು, ಆ ಬಳಿಕ ಆಪರೇಷನ್ ಕಮಲದ ವಿಚಾರದ ಬಗ್ಗೆ ಮಾತನಾಡಿದ್ರು. ಹಾಗೆ ಸಿದ್ದರಾಮಯ್ಯ ಮಧ್ಯಪ್ರವೇಶದಿಂದ ಯಾವುದೇ ಪರಿಣಾಮ ಬೀರಲ್ಲ, ನಮಗೆ ಸರ್ಕಾರ ರಚನೆಗೆ ಹೈಕಮಾಂಡ್ ಆದೇಶ ಕೊಟ್ಟಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ.